ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡೂರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲ್ ಕೊಡೋ ಬಾಣ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ಎಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ, ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲದಿಲ್ಲದೆ ಚರ್ಚೆ ಮಾಡಿ ಸಭಾಧ್ಯಕ್ಷರೇ ಸದನ ನಡೆಸ್ತಾ ಇದ್ದೀರಾ, ಇಲ್ಲಿಗಲ್ಲ ಚರ್ಚೆ ಮಾಡಿ ಸದನ ಸಭಾಧ್ಯಕ್ಷರೇ. ದಯವಿಟ್ಟು ಬಡವರು ನೋವನ್ನ ಅಜೆಂಡಾದಲ್ಲಿ ದಲಿತರ ಕಷ್ಟವನ್ನ ಬಿಜೆಪಿ ಅವರು ಅಜೆಂಡಾ ಮಾಡ್ಕೋಬೇಕು. ನೀವು ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಏನು ಪ್ರವಾಹದಿಂದ ಜನರು ತತ್ತರಿಸ್ತಿದ್ದಾರೆ, ಅಜೆಂಡಕ್ಕೆ ಪರಿಹಾರ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ, ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದೀವಿ. ಇವತ್ತು ಪ್ರವಾಹ ಸ್ಪಂದಿಸ್ತಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ಕಳೆದ 4 ದಿನದಿಂದ ಸದನವನ್ನ ವೇಸ್ಟ್ ಮಾಡ್ತಿರೋದು ಖಂಡಿತವಾಗಿಯೂ ದಯವಿಟ್ಟು ಒಂದು ಆರೋಗ್ಯಕರ ಚರ್ಚೆಗೆ ಬಿಜೆಪಿ ಅವಕಾಶ ಮಾಡಬೇಕು ಅಂತ ವಿನಂತಿಸ್ತೇನೆ. ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಅಲ್ಲ, ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ. ಒಂದ್ ನಿಮಿಷ ಅಶೋಕಣ್ಣ, ಅಶೋಕಣ್ಣ ಅವರೇ ಅಲ್ಲ, ಒಂದ್ ನಿಮಿಷ. ಇಲ್ಲ ಸಭಾಧ್ಯಕ್ಷರೇ, ಹೋಗಿ ನಿಗಮದಲ್ಲಿ 87 ಕೋಟಿ ಎಸ್ ಬ್ಯಾಂಕ್ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಎಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕರ್ನಾಟಕ ಮಾಲಿನ ನಿಯಂತ್ರಣ ಮಂಡಳಿ ಎಸ್ಬಿಐ ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು. ಅವ್ರು ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳೇ, ಇದನ್ನು ಸಿಬಿಐ ಕೊಡೋದ, ಇದನ್ನು ಸಿಬಿಐ ಕೊಡ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ ಸುಮ್ಮನೆ ಏನಿಲ್ಲ. ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು, ಸಾವಿರಾರು ಜನರ ಜೀವ. ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕೊಳ್ಳಿ, ಇವತ್ತು ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಮಳೆಗಾಲ ಮಳೆ ಕೂತ್ಕೊಳ್ಳಿ, ನೀವು ಇವತ್ತು ಕರಾವಳಿ ಪ್ರದೇಶ ಆಗಿ ಕೂತ್ಕೊಳ್ಳಿ, ಅವರೇ ಮಲೆನಾಡಿನ ಪ್ರದೇಶ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ ಮಾತಾಡ್ತಿದ್ದಾರೆ, ಕೂತ್ಕೊಳ್ಬೇಡ. ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ತೊಂದರೆ, ಪ್ರದೀಪ್ ಕೂತ್ಕೊಳ್ಳಿ, ಬಂಡಲ್ ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರ್ಬೇಕಾದ ಬಿಜೆಪಿ ಅವರು. ಕರ್ನಾಟಕ ಪ್ರತಿಭೆ ಕೂತ್ಕೊಳ್ಳಿ, ಅಣ್ಣಾಗತ್ತೆ ಶರತ್ ಬಚ್ಚೇಗೌಡ ಮಾತಾಡ್ತಾರೆ. ಇವತ್ತು ಪ್ರದೀಪ್ ಈಶ್ವರ್ ನಿನ್ಗೆ ಏನಾಗಿದೆ, ಈಗ ಕೈಯಲ್ಲಿ ಕಬ್ಬಿಣ ಏನಾದ್ರು ಕೊಡಿ, ಒಂದು ಕೂತ್ಕೊಳ್ಳಿ ಕೂತ್ಕೊಬೇಕು. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಪ್ರದೀಪ್ ಪ್ರದೀಪ್ ಕೂತ್ಕೊಳ್ಳಿ, ಅಲ್ಲಿ ಶರತ್ ಮಾತಾಡ್ತಿದ್ದಾರೆ, ಕೂತ್ಕೊಳ್ಳಿ ಅಮ್ಮ ನೀವು. ಪ್ರದೀಪ್ ಈಶ್ವರ್ ನೀವು ಕೂತ್ಕೊಳ್ಳಿ, ಅವ್ರು ಶರತ್ ಬಚ್ಚೇಗೌಡ ಮಲೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ಚೇರ್ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಅವ್ರು ಏನ್ ಮಾತಾಡ್ತೀರಿ ನೀವು, ಏನಾಗಿದೆ ನಿಮಗೆ, ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್ ಏನ್ ಮಾತಾಡ್ತೀರಿ. ಸನ್ಮಾನ್ಯ ಏನಿದು ಏನ್ ಮಾತಾಡ್ತೀರಿ,
ಸನ್ಮಾನ್ಯ ಸಭಾಧ್ಯಕ್ಷೇ